ಕ್ಷೇತ್ರ ಶಿಕ್ಷಣ ಇಲಾಖೆ ಕೊಳ್ಳೇಗಾಲ ಮತ್ತು ಪ್ರೌಢಶಾಲೆ ಸುರಾಪುರ ಇವರ ಸಹಯೋಗದಲ್ಲಿ ತಾಲೂಕು ಮಟ್ಟದ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಕ್ರೀಡಾಕೂಟಕ್ಕೆ ಶಾಸಕರುಗಳಾದ ಎಂಆರ್ ಮಂಜುನಾಥ್ ಮತ್ತು ಎಆರ್ ಕೃಷ್ಣಮೂರ್ತಿರವರು ಚಾಲನೆ ನೀಡಿದರು. ಕ್ರೀಡಾಕೂಟದ ಧ್ವಜಾರೋಹಣವನ್ನು ಶಾಸಕರಾದ ಎಂಆರ್ ಕೃಷ್ಣಮೂರ್ತಿರವರು ನಡೆಸಿಕೊಟ್ಟರು ಹಾಗೂ ಕ್ರೀಡಾಜ್ಯೋತಿಯನ್ನು ಶಾಸಕರಾದ ಮಂಜುನಾಥ್ ರವರು ನೆರವೇರಿಸಿದರು. ನಂತರ ಮಾತನಾಡಿದ ಹನೂರು ಶಾಸಕರಾದ ಮಂಜುನಾಥ್ ರವರು, ನಿಮ್ಮ ಶಿಕ್ಷಣದ ಜೊತೆಗೆ ಕ್ರೀಡೆಯಲ್ಲೂ ಮಕ್ಕಳು ಮುಂದೆ ಬರಬೇಕು. ನಮ್ಮ ತಾಲೂಕಿನ ಅಭಿಜಿತ್ ನಾಯಕ್ ಎಂಬ ವಿದ್ಯಾರ್ಥಿ ಡಿಸ್ಕಸ್ ಥ್ರೋನಲ್ಲಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿ ಚಿನ್ನದ ಪದಕ ಗಳಿಸಿದ್ದಾರೆ. ಇದು ನಮ್ಮ ತಾಲೂಕಿಗೆ ಹೆಮ್ಮೆ ತಂದಿದೆ. ಹೀಗೆ ಹಲವು ಕ್ರೀಡೆಗಳಲ್ಲಿ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ. ಇದನ್ನು ನಮ್ಮ ದೈಹಿಕ ಶಿಕ್ಷಕರು ಗುರುತಿಸಿ ಅಂತವರನ್ನು ತಾಲೂಕು, ಜಿಲ್ಲಾ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟಗಳಿಗೆ ಕಳುಹಿಸಬೇಕೆಂದರು. ಇದೇ ವೇಳೆ ಮಾತನಾಡಿದ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು, ನಮ್ಮ ಭಾರತ ದೇಶ ಹಾಗೂ ಚೀನಾ ದೇಶದವರು ಜನಸಂಖ್ಯೆಯಲ್ಲಿ ಪೈಪೋಟಿ ಮಾಡುತ್ತಿದ್ದೇವೆ. ನಮ್ಮ ನಿಜವಾದ ದೇಶ ಪ್ರೇಮವನ್ನು ನಾವು ಏಷ್ಯನ್ ಕ್ರೀಡಾಕೂಟ, ನ್ಯಾಷನಲ್ ಕ್ರೀಡಾಕೂಟ ಹಾಗೂ ಒಲಿಂಪಿಕ್ಸ್ನಲ್ಲಿ ಪದಕಗಳ ಬೇಟೆಯ ಮುಖಾಂತರ ನಮ್ಮ ಹಿರಿಮೆಯನ್ನು ತೋರಿಸಬೇಕಾಗಿದೆ. ಕಳೆದ ಒಲಿಂಪಿಕ್ಸ್ನಲ್ಲಿ ಒಂದು ಚಿನ್ನದ ಪದಕ ನಮ್ಮ ರಾಷ್ಟ್ರಕ್ಕೆ ಬಂದೊದಗಿತ್ತು. ಆದರೆ ಈ ಬಾರಿ ಬೆಳ್ಳಿ ಮತ್ತು ಕಂಚಿನ ಪದಕಕ್ಕೆ ನಾವು ತೃಪ್ತಿ ಪಡಬೇಕಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ತಮ್ಮ ಓದಿನ ಜೊತೆಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕೆಂದು ತಿಳಿಸಿದರು. ಬಿಸಿಲು ಇಲ್ಲ, ಇನ್ನೊಂದು ಕಡೆ ಮಳೆನೂ ಇಲ್ಲ. ಎಂ ಆರ್ ಮಂಜುನಾಥ್ ಅವರು ಎದ್ದು ನಿಂತಾಗ ವರ್ಣನ ಆಶೀರ್ವಾದ ಆಯಿತು. ಹಾಗೆ ನಿಮ್ಮ ಎಲ್ಲ ಕ್ರೀಡಾ ಈವೆಂಟ್ಸ್ಗೆ ಸುಸೂತ್ರವಾಗಿ ಕ್ರೀಡಾ ಚಟುವಟಿಕೆಗಳಿಗೆ ಇವತ್ತು ಸುಗಮವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ನಮ್ಮ ವೇದಿಕೆಯ ಅಕ್ಕಪಕ್ಕ ನಮ್ಮ ದೇಶದ ಕ್ರೀಡಾಪಟುಗಳು ಏನು ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಭಾಗವಹಿಸಿದ್ರು, ಆ ಕ್ರೀಡಾಪಟುಗಳ ಭಾವಚಿತ್ರವನ್ನು ಇಲ್ಲಿ ಅವರು ಪ್ರದರ್ಶನ ಮಾಡಿದ್ದಾರೆ. ಅವರಲ್ಲಿ ನಮ್ಮ ದೇಶಕ್ಕೆ ಒಂದು ಗೌರವ ತಂದುಕೊಟ್ಟಂಥ ನೀರಜ್ ಚೋಪ್ರಾ ಟ್ರ್ಯಾಕ್ ಅಥ್ಲೆಟಿಕ್ ಈವೆಂಟ್ನ ಕ್ರೀಡಾಪಟು, ಸ್ವಪ್ನಿಲ್ ಕುಶಾಲೆ ಪ್ರೊಫೆಷನಲ್ ಶೂಟರ್, ಮನುಬಕ್ಕರ್ ಪ್ರೊಫೆಷನಲ್ ಶೂಟರ್, ಸರಬ್ಜೋತ್ ಸಿಂಗ್ ಒಲಿಂಪಿಕ್ ಅಥ್ಲೆಟ್, ಅಮನ್ ಶೆರಾವತ್ ಪ್ರೊಫೆಷನಲ್ ರೆಸ್ಲರ್ ಹಾಗೂ ವಿನೇಶ್ ಫೋಗಟ್ ಮತ್ತೊಬ್ಬರು ಪ್ರೊಫೆಷನಲ್ ರೆಸ್ಲರ್. ಕಳೆದ ಬಾರಿ 2021 ಒಲಿಂಪಿಕ್ಸ್ನಲ್ಲಿ ನಮ್ಮ ದೇಶದ ಕ್ರೀಡಾಪಟುಗಳು ಒಂದು ಚಿನ್ನವನ್ನು ಗೆದ್ದಿದ್ದರು, ಎರಡು ಬೆಳ್ಳಿ ಪದಕವನ್ನು ಗೆದ್ದಿದ್ದರು, ನಾಲ್ಕು ಬ್ರಾನ್ಸ್ನ ಪದಕವನ್ನು ಗೆದ್ದಿದ್ದರು. ಈ ಬಾರಿ 2024 ಇವತ್ತು ಸಿಲ್ವರ್ ಒಂದು ಪದಕ ಮತ್ತು ಬ್ರಾನ್ಸ್ 5 ಪದಕ ಗೆಲ್ಲೋ ಮುಖಾಂತರ ದೇಶಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ತಾನೇ ನಮ್ಮ ಎಂ ಆರ್ ಮಂಜುನಾಥ್ ಅವರು ನಮ್ಮ ಈ ಒಂದು ಭಾಗದ ಯುವ ಕ್ರೀಡಾಪಟು ನಾಯಕ್ ಅಭಿಜಿತ್ ನಾಯಕ್ ಡಿಸ್ಕಸ್ ಥ್ರೋ ರಾಜ್ಯದಲ್ಲೇ ಗೋಲ್ಡ್ ಅನ್ನು ಪಡೆದಂತ ಒಬ್ಬ ಕ್ರೀಡಾಪಟು, ನಿಜಕ್ಕೂ ನಮ್ಮ ಇಷ್ಟೊಂದು ಜನಸಂಖ್ಯೆ ಉಳ್ಳಂತ ನಮ್ಮ ದೇಶದಲ್ಲಿ ಈ ನ್ಯಾಷನಲ್ ಈವೆಂಟ್ಸ್ ಇರ್ಬೋದು, ಏಷ್ಯನ್ ಈವೆಂಟ್ಸ್ ಇರ್ಬೋದು, ಒಲಿಂಪಿಕ್ ಈವೆಂಟ್ಸ್ ಇರ್ಬೋದು, ನಮ್ಮ ಇರುವಂತಹ ಜನಸಂಖ್ಯೆಯನ್ನ ನೋಡಿದಾಗ ಉತ್ತಮ ಕ್ರೀಡಾಪಟುಗಳು ಹೊರಹೊಮ್ಮಲಿಕ್ಕೆ ಇವತ್ತು ಅವಕಾಶಗಳು ಇದ್ದರೂ ಕೂಡ, ಆದರೆ ಗುಣಮಟ್ಟದ ಕ್ರೀಡೆ ಪ್ರಪಂಚದಲ್ಲಿ ವಿವಿಧ ದೇಶಗಳ ಸಾಲಿನಲ್ಲಿ ನಾವು ಆ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದಾಗ ನಾವು ಬಹಳ ಕೆಳಗಿರ್ತಕ್ಕಂಥದ್ದು ಕ್ರೀಡೆಯಲ್ಲಿ. ಈ ಒಂದು ಅಂಕಿಅಂಶದ ಪ್ರಕಾರ ನಾವು ಇದ್ದೇವೆ ಅಂತ ಹೇಳಿ ತಪ್ಪಾಗಲಾರದು. ಹಾಗಾಗಿ ನಾನು ತಮ್ಮಲ್ಲಿ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿ ಏನು ಈ ತಾಲೂಕು ಮಟ್ಟದ ಕ್ರೀಡೆಯಲ್ಲಿ ತಾವು ಭಾಗವಹಿಸುವ ಮುಖಾಂತರ ಇಲ್ಲಿ ವಿಜೇತರಾಗ್ತೀರಾ,
ವಿಜೇತರಾದವರು ವಿಭಾಗ ಮಟ್ಟಕ್ಕೆ, ವಿಭಾಗದವರು ರಾಜ್ಯ ಮಟ್ಟಕ್ಕೆ, ರಾಜ್ಯದವರು ದೇಶದ ಮಟ್ಟಕ್ಕೆ ಹೋಗಿ ಭಾಗವಹಿಸುವಂತ ಅವಕಾಶ ನಮ್ಮಲ್ಲಿದೆ. ನಮ್ಮಲ್ಲೂ ಕೂಡ ಉತ್ತಮ ಕ್ರೀಡಾಪಟುವನ್ನು ನಾವು ಹೊರಹೊಮ್ಮಲಿಕ್ಕೆ ನಮ್ಮ ಕ್ರೀಡಾ ಅಧಿಕಾರಿಗಳು, ಕೋಚಿಂಗ್ ಕೋಚ್ ಅವರು ಕೂಡ ಬಹಳಷ್ಟೇ ಪ್ರಮುಖವಾಗಿರ್ತಕ್ಕಂಥ ಟು ಗೈಡ್ ದಿ ಅಥ್ಲೆಟ್. ಹಾಗಾಗಿ ಇಬ್ಬರ ಪರಿಶ್ರಮ ದೇಶಕ್ಕೆ ಮುಂದಿನ ವರ್ಷಗಳಲ್ಲೂ ಕೂಡ ಏಷ್ಯನ್ ಮತ್ತು ಒಲಿಂಪಿಕ್ಸ್ನಲ್ಲಿ ಇನ್ನೂ ಹೆಚ್ಚಿನ ಪದಕವನ್ನು ಗಳಿಸುವಂಥದಕ್ಕೆ ಅವಕಾಶ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ